ನಮಸ್ತೆ, ವೆಲ್ಕಮ್ ಟು ಪದ್ಮಾಸ್ ರೆಸಿಪಿಗೆ. ನಾನಿವತ್ತು ಸುವರ್ಣಗೆಡ್ಡೆಯಿಂದ ಹಿಂದಿನ ಕಾಲದ್ದು ಅದು ಗೊಜ್ಜು ನಿಮ್ಗೆ ತೋರಿಸ್ತಾ ಇದೀನಿ. ಫ್ರೈ ಸುವರ್ಣಗೆಡ್ಡೆ ನಿಮ್ಗೆ ಗೊತ್ತಲ್ವಾ, ಚೂರ್ಣಗೆಡ್ಡೆ ಅಂತಾನು ಕರೀತಾರೆ ತೆಲುಗಲ್ಲಿ. ಇದು ಸುವರ್ಣಗೆಡ್ಡೆ. ಇದು ನಾನು ಎಲ್ಲ ಕಟ್ ಮಾಡಿ ತೊಳೆದು ಎಲ್ಲ ಇಟ್ಕೊಂಡಿದೀವಿ. ಇದು ಕಟ್ ಮಾಡಿ ಈ ಸ್ಲೈಸ್ ನಿಮ್ಗೆ ಯಾವ ತರ ಬೇಕಾದ್ರೂ ನೀವು ಸ್ಲೈಸ್ ಕಟ್ ಮಾಡಿ ಇಟ್ಕೋಬಹುದು. ನಾವು ಈ ಸ್ಲೈಸ್ ಮಾಡಿದ್ದೀನಿ. ಇದನ್ನ ಕಟ್ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು, ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಕಟ್ ಮಾಡಬೇಕು, ನೆವೆ ಆಗುತ್ತೆ. ಇದನ್ನ ನಾನು ಬಿಸಿನೀರಲ್ಲಿ ಒಂದು ಕುದಿ ಕುದಿಸ್ಕೋಬೇಕಾಗುತ್ತೆ. ಅದಕ್ಕೆ ಟೇಸ್ಟ್ಗೆ ಉಪ್ಪು, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು. ನಾನು ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮ್ಗೆ ಯಾವ ತರ ಖಾರ ಮಾಡಿ ಇಟ್ಕೊಳ್ಳೋದು ಪ್ರತಿಯೊಂದಕ್ಕೂ ಹಾಕ್ಬೋದು ಅಂತ. ಅದು ಇದು ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು, ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎರಡು ಅರಶಿನದ ಪುಡಿ, ಎಣ್ಣೆ ಇಷ್ಟು ಬೇಕಾಗುತ್ತೆ. ಇವಾಗ ಸ್ಟೌ ಆನ್ ಮಾಡಿಕೊಂಡು ಬಿಸಿಗೆ ನೀರಿಟ್ಟಿದ್ದೀನಿ. ಅದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಕಟ್ ಮಾಡಿಕೊಂಡಿರೋಂತ ಚೂರ್ಣಗೆಡ್ಡೆನ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ಇದು ಒಂದೇ ಒಂದು ಕುದಿ ಕುದಿಬೇಕು, ಯಾಕೆಂದ್ರೆ ಇದು ಹಾಗೆ ಮಾಡಿಬಿಟ್ರೆ ನಾಲ್ಗೆ ಎಲ್ಲ ಕಡತ ಬಂದ್ಬಿಡುತ್ತೆ. ಅದಕ್ಕೆ ಇದನ್ನ ನೀರು ಚೆಲ್ಬಿಡ್ಬೇಕು ನಾವು. ಇವಾಗ 10 ನಿಮಿಷ ಆಗಿದೆ ನೋಡಿ, ಬೆಂದಿದೆ ನೋಡಿ. ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ನಮ್ಗೆ ಸಾಕು ನೋಡಿ, ಈ ತರ ಬೆಂದಿರುತ್ತೆ. ಇದನ್ನ ನಾವೀಗ ಯಾವ ತರ ಫ್ರೈ ಮಾಡೋದಂತ ನೋಡೋಣ. ಈ ನೀರೆಲ್ಲ ಬಗ್ಗಿಸ್ಕೊಂಡ್ಬಿಡ್ಬೇಕು, ಅದ್ರ ಮೇಲೆ ಸ್ವಲ್ಪ ನಾವು ತಣ್ಣಗಿನ ನೀರು ಹಾಕಿ ತೊಳ್ಕೋಬೇಕಾಗುತ್ತೆ. ಯಾಕೆಂದ್ರೆ ಅದು ಸ್ವಲ್ಪ ನೆವೆ ನೆವೆ ಇರುತ್ತೆ, ಆಮೇಲೆ ನಾಲ್ಗೆ ಎಲ್ಲ ಉರಿ ಬಂದ್ಬಿಡುತ್ತೆ ಅಷ್ಟೇ. ಇದಕ್ಕೆ ಇವಾಗ ನಾವು ಈ ಕಡಾಯಿ ಇಟ್ಕೊಂಡು ಬಿಸಿಯಾಗಿದೆ, ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇದಕ್ಕೆ ಸ್ವಲ್ಪ ಇದಿರುತ್ತಲ್ಲ ನೆವೆ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡೆ ಮಾಡಬೇಕಾಗುತ್ತೆ. ಇದು ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೊಳ್ಳೋಣ. ನಿಮ್ಗೆ ಗೊಜ್ಜು ಬೇಕಂದ್ರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಈರುಳ್ಳಿ ಟೊಮೊಟೊ ಗೊಜ್ಜು ಗೊಜ್ಜು ತರ ಇರ್ಬೇಕಂದ್ರೆ. ತುಂಬಾ ಡ್ರೈ ಅಂದ್ರೆ ನೀವು ಈರುಳ್ಳಿ ಹಾಕೋ ಕೆಲಸನೇ ಇರಲ್ಲ. ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ನಾವು ಈ ತರ ಗಿರಿಬಿಟ್ಟು ಹಾಕ್ಬೇಕು, ವಾಸನೆ ಗಮ ಗಮ ಅಂತ ಇರುತ್ತೆ. ಇದು ನಮ್ಮತ್ತೆಯವರು ತುಂಬಾ ಮಾಡ್ತಾ ಇದ್ರು ಸೊಪ್ಪು ಸಾರು ಜೊತೆಲಿ, ನಾನು ಅದನ್ನ ಮರ್ತಿಲ್ಲ. ನಮ್ಮತ್ತೆ ಮಾಡೋ ಅಡುಗೆ ಕೆಲವೆಲ್ಲ ನಿಮ್ಗೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಇದು ಕೂಡ ನಮ್ಮತ್ತೆ ಮಾಡ್ತಾ ಇದ್ರು ಫೇವ್ರೆಟ್ ಇದ್ರ ಪಲ್ಯ, ಇದು ಚೂರ್ಣಗೆಡ್ಡೆ ಪಲ್ಯ. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮಸಾಲ ಇದು ರುಬ್ಬಿಟ್ಕೊಳ್ಳೋದು, ಇದೆಲ್ಲದಕ್ಕೂ ಯೂಸ್ ಆಗುತ್ತೆ, ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ನಾನು ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ನಾನು ಆ ಮಸಾಲ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀನಿ, ಆದ್ರೂ ಇವಾಗ ಸ್ವಲ್ಪ ಹಾಕೊಳ್ತೀನಿ. ಅರಶಿನ ಪುಡಿ ಹಾಕೊಳ್ತೀನಿ. ಚಿಲ್ಲಿ ಪೌಡ್ರು, ಯಾಕೆಂದ್ರೆ ಅದು ಖಾರ ಖಾರ ಇದೆ, ಸ್ವಲ್ಪ ಹಾಕೊಳ್ತೀನಿ. ಧನಿಯಾ ಪೌಡ್ರು, ಇವಾಗ ಟೊಮೊಟೊ ಎರಡು ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದು ಹಾಕೊಳ್ತಾ ಇದ್ದೀನಿ. ಉಪ್ಪು ಕೂಡ ನಾನು ಖಾರದಲ್ಲಿ ಹಾಕಿರ್ತೀನಿ, ಸ್ಪೆಷಲ್ ಖಾರದಲ್ಲಿ. ಇದು ಸ್ವಲ್ಪ ಇವಾಗ ಹಾಕೋಬೇಕಾಗುತ್ತೆ, ಇಷ್ಟು ಬೇಯಕ್ಕೆ ಕೂಡ ಹಾಕಿರ್ತೀನಿ. ಹಾಗಾಗಿ ಉಪ್ಪು ಸ್ವಲ್ಪ ನೋಡಿ ಹಾಕೊಳ್ಳಿ ನೀವು ಮಾಡಬೇಕಾದ್ರೆ. ಇಷ್ಟಾದ್ರೆ ಸಾಕು, ಇವಾಗ ನಾವು ಬೇಯಿಸಿ ಇಟ್ಕೊಂಡಿರುವಂತಹ ಚೂರ್ಣಗೆಡ್ಡೆನ ತೆಗೆದು ಹಾಕೊಳ್ಳಿ. ಇದು ಸೊಪ್ಪು ಸಾರಿಗೆ ಬೇಳೆ ಸಾರಿಗೆ ಎಲ್ಲ ತುಂಬಾ ರುಚಿಯಾಗಿ ಟೇಸ್ಟ್ ಆಗಿರ್ತೀವಿ. ಉಳ್ಕೊಳ್ಳೋದಕ್ಕೆ ಅನ್ನ ಕೂಡ ಕಲ್ಸ್ಕೋಬಹುದು. ಇದು ಕ್ಯಾರಿ ಕೂಡ ಮಾಡಬಹುದು. ಇದು 2 ದಿವಸ ಇಡಬಹುದು, ಏನು ಕೆಡೋದಿಲ್ಲ. ಏಕೆಂದ್ರೆ ನಾವು ನೀರೆಲ್ಲ ಅಂಶ ತೆಗೆದ್ಬಿಟ್ಟಿರ್ತೀವಿ, ನೀರೇ ಹಾಕೋದಿಲ್ಲ ಇದಕ್ಕೆ.
ಹಾಗಾಗಿ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡಿ ಟೇಸ್ಟ್ ನೋಡಿ. ಕೊತ್ತಂಬರಿ ಸೊಪ್ಪು ಕೂಡ ಈಗಲೇ ಹಾಕೊಂಡ್ಬಿಡೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ವೈಟ್ ಇದೆಯಲ್ಲ ಅದೆಲ್ಲ ಕೆಂಪುಗಾಗಬೇಕು. ಒಂದೆರಡೆರಡು ನಿಮಿಷಕ್ಕೂ ಸ್ವಲ್ಪ ನಾವು ಕೈ ಆಡಿಸ್ತಾ ಇರ್ಬೇಕು. ಇದು ನೀರಿನ ಅಂಶ ಏನಿದೆ ಇದೆಲ್ಲ ಇದು ನೀರಿನ ತರ ಇದೆಲ್ಲ ಹೋಗ್ಬೇಕು. ತುಂಬಾ ಸಿಂಪಲ್ ಆಗಿ ತುಂಬಾ ಕಡಿಮೆ ಪದಾರ್ಥದಿಂದ ಮಾಡುವಂತ ಪಲ್ಯ ಇದು. ಇವಾಗ ನಾವು ಇದನ್ನ ಮುಚ್ಚಿಟ್ಬಿಡೋಣ. ಸಿಮ್ಮಲ್ಲಿಟ್ಟು ಮುಚ್ಚಿಡಿ, ಬೋರು ಉರಿಯಿಡಿಬಿಡಿ. ಬಂದಿದೆ ಅಂತ ನೋಡಿ ಆಗಿದೆ ಈ ತರ. ನಿಮಗೆ ನೋಡಿ ನೀರಿನ ಅಂಶ ಏನಿಲ್ಲ, ಎಣ್ಣೆ ಇದೆ, ಎಲ್ಲ ಬೆಂದಿದೆ ಬೆಂದಿದೆ. ಇನ್ನ ಬೇಕಾದ್ರೆ ನೀವು ಇನ್ನ ಡ್ರೈ ಫ್ರೈ ಮಾಡ್ಕೋಬಹುದು. ಇವಾಗ ಸುವರ್ಣಗೆಡ್ಡೆ ಪಲ್ಯ ರೆಡಿಯಾಗಿದೆ. ನೀವು ಕೂಡ ಇದೇ ಮೆಥಡ್ ಅಲ್ಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ. ಇದು ಸುವರ್ಣಗೆಡ್ಡೆ ತುಂಬಾ ಟೇಸ್ಟ್ ಆಗಿರುತ್ತೆ. ಇದು ಆಲೂಗೆಡ್ಡೆ ಗೆಣಸ್ತರ ಅನ್ಕೊಂಡ್ಬಿಡ್ತಾರೆ ಯಾರಾದ್ರೂ. ಇದು ಈ ತರ ಮಾಡಿ ನಾವು ಈ ಮೆಥಡ್ ಅಲ್ಲಿ ಮಾಡಿದ್ರೆ ಸುವರ್ಣಗೆಡ್ಡೆ ಪಲ್ಯ ಅಂತಾನೆ ಗೊತ್ತಾಗೋದಿಲ್ಲ, ತುಂಬಾ ಟೇಸ್ಟ್ ಬರುತ್ತೆ. ನೀವು ಕೂಡ ಮಾಡಿ ಮನೇಲಿ ಟೇಸ್ಟ್ ನೋಡಿ, ನನಗೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ.